ಹೇ ಗಾಯ್ಸ್, ನಮಸ್ಕಾರ. ನಾನು ದೀಪಕ್, ದೀಪ್ ಸಿಂಗಲ್ ಚಾಯಂದ. ಸೊ ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮಾಡೋಣ ಬ್ಲೂಟೂತ್ ಇಯರ್ಫೋನ್ದು. ಸೊ ಈ ಕಂಪ್ನಿ ಹೆಸರು ಝೂಕ್ ಜಾಜ್ ಕ್ಲಾಸ್ ಅಂತ. ಸೊ ಒಂದು ಮ್ಯಾಗ್ನೆಟಿಕ್ ಬ್ಯಾಂಡ್ ಅಂತಲೇ ಹೇಳ್ಬೋದು, ನೆಕ್ ಬ್ಯಾಂಡ್ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ಬೋದು, ನನ್ನ ಕಾಲರಲ್ಲಿದೆ ನೆಕ್ ಬ್ಯಾಂಡ್. ಸೊ ಈ ರೀತಿ ಒಂದು ನೆಕ್ ಬ್ಯಾಂಡ್ ಇರುತ್ತೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ರೀತಿ ಕಂಪ್ಲೀಟ್ ಮ್ಯಾಗ್ನೆಟಿಕ್, ಸೊ ನೆಕ್ಕಿಂದ ಕಂಪ್ಲೀಟ್ ಆಗಿದ್ದು ಬರೋದಿಲ್ಲ. ಸೊ ಈ ರೀತಿ ಒಂದು ಬ್ಲೂಟೂತ್ ಇಯರ್ಫೋನ್ ನೀವು ತೊಗೋಬೇಕು ಅಂತ ಇದ್ದರೆ ಈ ವಿಡಿಯೋ ಕಂಪ್ಲೀಟ್ ರಿವ್ಯೂ ನೋಡ್ತಾ ಇರಿ. ಆ್ಯಂಡ್ ನಾನು ಈ ಮ್ಯಾಗ್ನೆಟಿಕ್ ಬ್ಲೂಟೂತ್ ಸ್ಟೀರಿಯೋ ನೆಕ್ ಬ್ಯಾಂಡ್ ಇಯರ್ಫೋನ್ ನಾನು ಆಲ್ಮೋಸ್ಟ್ 1 month ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ನಿಮಗೆ ಕರೆಕ್ಟ್ ಒಂದು ರಿವ್ಯೂ ತಿಳಿಸ್ಬೋದು ಕರೆಕ್ಟಾಗಿ. ಸೊ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ತಾ ಇರಿ. ಓಕೆ ಗಾಯ್, ಸೊ ಈ ರೀತಿ ಒಂದು ಬಾಕ್ಸ್ ಪೀಸ್ ಸಿಗತ್ತೆ ನಿಮಗೆ, ಜಾಸ್ ಕ್ಲಾಸ್ ಅಂತ. ತುಂಬ ಸ್ಟೈಲಿಶ್ ಬಾಕ್ಸ್, ಝೂ ಕಂಪ್ನಿಯಲ್ಲಿದೆ. ಆ್ಯಂಡ್ ಮ್ಯಾಗ್ನೆಟಿಕ್ ಲ್ಯಾಂಚ್ ಡಿಸೈನ್ ನಿಮ್ಮ ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಆ ಥರ. ಮತ್ತು ಬ್ಲೂಟೂತ್ ನೆಕ್ ಬ್ಯಾಂಡ್, ಸ್ಟೀರಿಯೋ ಹೆಡ್ಸೆಟ್ ವಿತ್ ಮೈಕ್ ಅಂತ ಇದೆ. ಸೊ ಯೂಸ್ ಇನ್ ಜಿಮ್, ಯೂಸ್ ಔಟ್ಡೋರ್, ಯೂಸ್ ಆನ್ ಹಾಲಿಡೇಸ್, ಯೂಸ್ ಅಟ್ ಆಫೀಸ್ ಅಂತ ಇದೆ. ಆ್ಯಂಡ್ ಇದರಲ್ಲಿ ನಿಮಗೆ 20 hours ಆಫ್ ಪ್ಲೇ ಟೈಮ್ ತೋರಿಸ್ತಾ ಇದೆ. ನಾನು ನಿಮಗೆ ಆ್ಯಕ್ಚುಯಲ್ ಟೈಮ್ ಎಷ್ಟು ಓಡುತ್ತೆ ಅಂತ ನಿಮಗೆ ಈ ವಿಡಿಯೋಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಬ್ಯಾಕ್ ಸೈಡ್ ಓಪನ್ ಮಾಡಿದಾಗ ನೋಡ್ಬೋದು, ದ ಬಿಲ್ಟ್ ಇನ್ ಮ್ಯಾಗ್ನೆಟ್ ಅಂತ ಇದೆ. ಸೊ ಇಯರ್ ಪ್ಲಗ್ಸ್ ಇಯರಲ್ಲಿ ತುಂಬ ಚೆನ್ನಾಗಿ ಒಂದು ಸೂಟ್ ಆಗುತ್ತೆ, ಕರೆಕ್ಟಾಗಿ ಫಿಟ್ಟಾಗಿ ಕೂತ್ಕೊಳ್ತದೆ. ಆ್ಯಂಡ್ ಬ್ಲೂಟೂತ್ ನೆಕ್ ಬ್ಯಾಂಡ್, ಸ್ಟೀರಿಯೋ ಹೆಡ್ಸೆಟ್ ವಿತ್ ಮೈಕ್ ಇದೆ ಅಂತ ಇದೆ. ಸೊ ಈ ರೀತಿ ಒಂದು ಕಂಪ್ಲೀಟ್ ಬಾಕ್ಸ್ ಇರುತ್ತೆ, ಫೈನ. ಆ್ಯಂಡ್ ಇದರಲ್ಲಿ ನಿಮಗೆ 1 year ಆಫ್ ಲಿಮಿಟೆಡ್ ವ್ಯಾರಂಟಿ ಕೂಡ ಇಲ್ಲಿ ಬರುತ್ತೆ. ಸೊ ಬಾಕ್ಸ್ ಪೀಸ್ ಓಪನ್ ಮಾಡೋಣ. ಸೊ ಬಾಕ್ಸಲ್ಲಿ ಏನೇನಿರುತ್ತೆ ನೋಡೋಣ, ಫೈನಾ. ಸೊ ಈ ಥರ ಒಂದು ಪುಷಿಂಗ್ ಇರುತ್ತೆ, ಓಕೆನಾ. ಸೊ ಇದು ಮಾಡಿದ್ಮೇಲೆ ನೋಡಿ, ಝೂಕ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಅಲ್ಲಿ ಒಂದು ಲೋಗೋ ಇಲ್ಲಿ ಬರುತ್ತೆ. ಸೊ ಆ್ಯಂಡ್ ಇಲ್ಲಿ ನಿಮಗೆ ಬ್ಲೂಟೂತ್ ಇಯರ್ಫೋನ್ ಸಿಗುತ್ತೆ. ಸೊ ಈ ರೀತಿ ಕಂಪ್ಲೀಟಾಗಿ ನೆಕ್ ಬ್ಯಾಂಡು. ಸೊ ಇದು ಓಪನ್ ಮಾಡೋಣ. ಓಪನ್ ಮಾಡಿದ್ಮೇಲೆ ನಿಮಗೆ ಕೆಳಗಡೆ ಇನ್ನೊಂದು ಬಾಕ್ಸ್ ಸಿಗುತ್ತೆ. ಸೊ ಈ ರೀತಿ, ಓಕೆನಾ. ಸೊ ಇದರಲ್ಲಿ, ಸೊ ಇದು ಸೈಡ್ ಇಡೋಣ. ಸೊ ವ್ಯಾರಂಟಿ ಕಾರ್ಡ್ ನಿಮಗೆ ಒಂದೇ ಒಂದು ಕ್ರೆಡಿಟ್ ಕಾರ್ಡ್ ಥರ ಸಿಗುತ್ತೆ, ವ್ಯಾರಂಟಿ ಕಾರ್ಡ್, ಓಕೆ. ಆ್ಯಂಡ್ ಯೂಸ್ ಎ ಮ್ಯಾನ್ಯುಲು ಬೇಕಂದರೆ ನೀವು ಓದ್ಬೋದು, ಯೂಸ್ ಎ ಮ್ಯಾನ್ಯುಲ್, ಫೈನಾ. ಸೊ ಇದಾದಮೇಲೆ ನಿಮಗೆ ಒಂದು USB ಕೇಬಲ್ ಚಾರ್ಜ್ ಮಾಡೋದಕ್ಕೆ. ಸೊ ಇದರಲ್ಲಿ ಅಡಾಪ್ಟರ್ ಇರೋಲ್ಲ, ನೀವು ನಿಮ್ಮ ಫೋನ್ ಅಡಾಪ್ಟರ್ ಇರುತ್ತಲ್ಲ, ಆ ಅಡಾಪ್ಟರಿಂದನೇ ಇದು ಕನೆಕ್ಟ್ ಮಾಡಿ ನೀವು ಇದನ್ನು ಚಾರ್ಜ್ ಮಾಡ್ಕೋಬೋದು, ಫೈನಾ. ಸೊ ನೆಕ್ಸ್ಟು ನಿಮಗೆ ಇಲ್ಲಿ ಇಯರ್ಬಡ್ಸ್, ಎಕ್ಸ್ಟ್ರಾ ಇಯರ್ಬಡ್ಸ್, ಸ್ಮಾಲ್, ಮೀಡಿಯಂ ಮತ್ತು ಲಾರ್ಜ್ ಇಯರ್ಬಡ್ಸ್ ಸಿಗುತ್ತೆ. ಸೊ ಇದು ಕೂಡ ನೀವು ಯೂಸ್ ಮಾಡ್ಕೋಬೋದು, ಓಕೆನಾ. ಇಷ್ಟೇ ಗೈಸ್ ಬಾಕ್ಸ್ ಪೀಸಲ್ಲಿ. ಸೊ ಈಗ ನಾವು ಇಯರ್ಫೋನ್ ಹತ್ರ ಬರೋಣ, ಬ್ಲೂಟೂತ್ ಇಯರ್ಫೋನ್. ಸೊ ಈ ರೀತಿ ಒಂದು ಬ್ಲೂಟೂತ್ ಇಯರ್ಫೋನ್ ಇರುತ್ತೆ, ಮ್ಯಾಗ್ನೆಟಿಕ್ ಇರುತ್ತೆ. ಆ್ಯಂಡ್ ಇದು ಕಂಪ್ಲೀಟ್ ಪ್ಲಾಸ್ಟಿಕ್, ತುಂಬ ಚೆನ್ನಾಗಿದೆ. ಸೊ ಬೆಂಡೆಬಲ್ ಆಗುತ್ತೆ ಆ್ಯಂಡ್ ಹರ್ಟ್ ಆಗೋಲ್ಲ ನಿಮ್ಮ ನೆಕ್ ಬ್ಯಾಂಡ್ಗೆ. ತುಂಬ ಚೆನ್ನಾಗಿ ಒಂದು ಕಂಪ್ಲೀಟ್ ಬ್ಯಾಂಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮಗೆ ಇಯರ್ಫೋನ್ಸ್ ನೋಡ್ಬೋದು, ನಿಮಗೆ ಕಂಪ್ಲೀಟ್ ಒಂದು ಡಿಸೈನ್ ಇದೆ ಇಯರ್ಸಲ್ಲಿ ಕ್ಲೀನಾಗಿ ಕೂತ್ಕೊಳ್ಳೋಕ್ಕೆ. ಸೊ ಇದು ಗಾಳಿಯಲ್ಲಿ ನೀವು ಗಾಡಿ ಓಡಿಸಿದಾಗ ಆದರೂ ಆ ಟೈಮಲ್ಲಿ ಇದು ಬೀಳಲ್ಲ, ತುಂಬ ಒಳ್ಳೆ ಫಿಟ್ಟಿಂಗ್ ಆಗಿರುತ್ತೆ. ಆ್ಯಂಡ್ ನಾನು ಗ್ಯಾರಂಟಿ ಹೇಳ್ತಾ ಇದ್ದೀನಿ ಗೈಸ್ ನಿಮಗೆ, ನಾನು 1 month ಯೂಸ್ ಮಾಡ್ತಾ ಇದ್ದೀನಿ. ಒಳ್ಳೆ ಒಂದು ಬೇಸ್, ಒಂದು ಮ್ಯೂಸಿಕ್ ಲವರ್ ಆಗಿದ್ರೆ ಆ್ಯಂಡ್ ಬೇಸ್ ಬೇಕು ಅಂದರೆ ನೀವು ಇಯರ್ಫೋನ್ನ ಗ್ಯಾರಂಟಿ ತೊಗೋಬೋದು, ನಾನು 100% ಗ್ಯಾರಂಟಿ ಕೊಡ್ತೀನಿ. ಸೊ ಒಳ್ಳೆ ಒಂದು ಒಂದು ಬ್ಲೂಟೂತ್ ಇಯರ್ಫೋನ್ ಬೇಕು ಬಜೆಟಲ್ಲಿ ಅಂದರೆ 1496 ನಾನು ಇದು ಪೇ ಮಾಡಿದ್ದು, ವಿಯಾ ಅಮೆಝಾನಿಂದ ತೊಗೊಂಡಿದ್ದು ನಾನು. ಸೊ ಲಿಂಕ್ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ, ಸೊ ಅಲ್ಲಿಂದ ನೀವು ಈಸಿಲಿ ಇದನ್ನು ಪರ್ಚೇಸ್ ಮಾಡ್ಕೋಬೋದು, ಫೈನಾ. ಸೊ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಇದರಲ್ಲಿ ಡೈರೆಕ್ಟಾಗಿ ನೀವು ನೆಕ್ಕಲ್ಲಿ ಹಾಕ್ಬಿಟ್ಟು ಇದನ್ನು, ಇದು ಬ್ಯಾಕ್ ಸೈಡ್ ಇರಬೇಕಾಗತ್ತೆ ಆ್ಯಂಡ್ ಲೋಗೋ ಇರುತ್ತಲ್ಲ ಅದು ಫ್ರಂಟಲ್ಲಿ ಇರಬೇಕಾಗತ್ತೆ. ಸೊ ಲೆಫ್ಟ್ ರೈಟ್ ಆಟೋಮೆಟಿಕ್ಲಿ ನಿಮ್ಗೆ ಗೊತ್ತಾಗುತ್ತೆ, ಇದರಲ್ಲಿ ಇದ್ರ ಲೆಫ್ಟು ಇದ್ರ ರೈಟ್ ಬರುತ್ತೆ. ಸೊ ಸಿಂಪಲ್, ವೆರಿ ಸಿಂಪಲ್ಲು. ಆ್ಯಂಡ್ ಇದು ನೆಕ್ಗೆ ಈ ಥರ ಹ್ಯಾಂಗ್ ಆಗುತ್ತೆ, ಫೈನಾ. ಆ್ಯಂಡ್ ಗೈಸ್ ಇದನ್ನು ಕನೆಕ್ಟ್ ಮಾಡೋದು ಹೇಗಂದರೆ ನಿಮಗೆ ಇಲ್ಲಿ ಆಪ್ಷನ್ ಸಿಗುತ್ತೆ, ಪವರ್ ಬಟನ್ ಅಂತ. ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಇದೆ ಮತ್ತು ಪವರ್ ಬಟನ್ ಇಲ್ಲಿರುತ್ತೆ. ಆ ಪವರ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ನೋಡಿದರೆ ಇಲ್ಲಿ ಸೌಂಡ್ ಬರುತ್ತೆ, ಯೋ ಬ್ಲೂಟೂತ್ ಇಸ್ ಆನ್ ಅಂತ. ಆ್ಯಂಡ್ ಈಗ ನಿಮ್ಮ ಫೋನಲ್ಲಿ ಬ್ಲೂಟೂತ್ನ ಆನ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಅದರಲ್ಲಿ ಝೂಕ್ ಜಾಜ್ ಕ್ಲಾಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ಅಲ್ಲಿಂದ ನೀವು ಈಸಿಲಿ 1 tap ಇಂದ ಇದನ್ನು ಕನೆಕ್ಟ್ ಮಾಡ್ಕೋಬೋದು. ತುಂಬ ಸಿಂಪಲ್ ಒಂದು ಸ್ಟೆಪ್ಸ್ ಇದು.
ನಿಮ್ಗೆ ಗೊತ್ತಿರಬೇಕು. ಆ್ಯಂಡ್ ಚಾರ್ಜಿಂಗ್ ಮಾಡೋದಕ್ಕೆ ನಿಮಗೆ ಇದರಲ್ಲಿ ಬ್ಯಾಕ್ ಸೈಡಲ್ಲೇ ನಿಮಗೆ ಒಂದು ಚಾರ್ಜಿಂಗ್ ಕೇಬಲ್ ಇರುತ್ತೆ ಅಂದ್ರೆ ನೋಡಿ ಈ ಥರ. ಸೊ ಇದನ್ನು ಪುಲ್ ಅಪ್ ಮಾಡಿ ಆ್ಯಂಡ್ ಇಲ್ಲಿ ಚಾರ್ಜ್ ಮಾಡ್ಕೋಬೋದು. ಈ ಯು ಎಸ್ ಬಿ ಕೇಬಲ್ ನಿಮ್ಗೆ ಗೊತ್ತಿದ್ದು ಕೊಟ್ಟಿದ್ರಲ್ಲ, ಯು ಎಸ್ ಬಿ ಕೇಬಲಿಂದ ಕನೆಕ್ಟ್ ಮಾಡಿಕೊಂಡು ನೀವು ಅಡಾಪ್ಟರ್ ನಿಮ್ಮ ಫೋನ್ ಅಡಾಪ್ಟರ್ ಚಾರ್ಜಿಂಗ್ ಇದೆಯಲ್ಲ, ಸೊ ಅದನ್ನು ಕನೆಕ್ಟ್ ಮಾಡಿ ನೀವು ಇದನ್ನು ಚಾರ್ಜ್ ಮಾಡ್ಕೋಬೋದು. ಸೊ ಇದು ಕಂಪ್ಲೀಟ್ ಬ್ಯಾಕಪ್ ಏನಂದರೆ ನಾನು ಬ್ಯಾಕಪ್ ಬಗ್ಗೆ ಹೇಳ್ತೀನಿ. ಸೊ ನಾನು ಇದು 1 ಮಂತಿಂದ ಯೂಸ್ ಮಾಡ್ತಾಯಿದ್ದೀನಿ. ಸೊ ಬ್ಯಾಕಪ್ ಅಂದರೆ ಇದು ನಿಮಗೆ 20 hours ಅಂತಲ್ಲ, ನಿಮಗೆ ಮ್ಯಾಕ್ಸಿಮಮ್ 11 hours ಟು 12 hours ಗ್ಯಾರಂಟಿಡ್ ಕೊಡುತ್ತೆ. ನಾನು ನಾನ್ ಸ್ಟಾಪ್ ಇದ್ರಲ್ಲಿ ಹಾಕಿದ್ದೀನಿ ಆ್ಯಂಡ್ 11 hoursವರೆಗೂ ನನಗೆ ಇದೊಂದು ಬ್ಯಾಕಪ್ ಕೊಟ್ಟಿದೆ. ತುಂಬ ಒಳ್ಳೆಯ ಒಂದು ಬ್ಯಾಕಪ್ ನೆಕ್ ಬ್ಯಾಂಡ್ ಅಂತಲೇ ಹೇಳ್ಬೋದು. ಸ್ಟೀರಿಯೋ ಇದೆ ಆ್ಯಂಡ್ ಒಳ್ಳೆ ಬೇಸ್ ಇದೆ, 100% ಒಳ್ಳೆ ಬೇಸ್ ಇದೆ. ನೀವು ಫುಲ್ ವಾಲ್ಯೂಮಲ್ಲಿ ಅಂತೂ ಕೇಳಿಸ್ಕೊಳ್ಳೋಕೆ ಆಗಲ್ಲ, ಆ ಥರ ಒಂದು ಬೇಸ್ ಇದೆ. ಓಕೆನಾ? ಅಷ್ಟೇ ಗೈಸ್, ಈ ವಿಡಿಯೋಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಮತ್ತು ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.